ರಾಮದುರ್ಗ ತಾಲೂಕಿನ ಸುರೇಬಾನ್ ಭಾಗದ ಕೃಷಿ ಮಾರುಕಟ್ಟೆ ಸಮಿತಿ ಹಾಗೂ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ ಸುರೇಬಾನ್ ಎರಡು ಕೇಂದ್ರಗಳು ಒಂದೇ ಜಾಗದಲ್ಲಿದ್ದು ಇವುಗಳಿಗೆ ಸುತ್ತಲೂ ಕಾಂಪೌಂಡ್ ಗೋಡೆ ಹಾಗೂ ಸರಿಯಾಗಿ ಕಾವಲು ಇಲ್ಲದೆ ಈ ಜಾಗ ಅನೈತಿಕ ಚಟುವಟಿಕೆಗೆ ಹೇಳಿ ಮಾಡಿಸಿದ ತಾಣವಾಗಿ ಮಾರ್ಪಟ್ಟಿದೆ. ಇಲ್ಲಿ ನಿತ್ಯವೂ ಕುಡುಕರು ತಾವು ತಂದ ಸಾರಾಯಿಯನ್ನು ಕುಡಿದು ಅದರ ಬಾಟಲಿ ಹಾಗೂ ರಟ್ಟಿನ ಡಬ್ಬಿಯನ್ನು ಅಲ್ಲೇ ಬೀಸಾಡಿ ಹೋಗುತ್ತಾರೆ ಮತ್ತು ಇಲ್ಲಿನ ಅಧಿಕಾರಿಗಳು ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡದೆ ಇರುವುದರಿಂದ ಉಗ್ರಾಣ ಹಾಗೂ ಕೃಷಿ ಮಾರುಕಟ್ಟೆಯ ಸುತ್ತಲೂ ಗಿಡಗಂಟಿಗಳು ಬೆಳೆದು ಕಾಡಿನಂತಾಗಿದ್ದು ಇಲ್ಲಿನ ಜನ ಇಲ್ಲಿಯೇ ಮಲಮೂತ್ರ ಮಾಡುತ್ತಿರುವುದರಿಂದ ಗಬ್ಬೆದ್ದು ಪರಿಸರ ನಾರುತ್ತಿದೆ. ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ರೈತರು ತಾವು ಬೆಳೆದ ಕಾಳು ಕಡಿಯನ್ನು ಮಾರಾಟ ಮಾಡಲು ತಂದಾಗ ಅವುಗಳನ್ನು ಒಣಗಿಸಲು ಸರಿಯಾದ ವ್ಯವಸ್ಥೆ ಇಲ್ಲದೆ ಮಳೆಗಾಲವಾದರೂ ಸಹ ಬಯಲಿನಲ್ಲೇ ಹರವಿರುವುದು ಇಲ್ಲಿನ ಅವ್ಯವಸ್ಥೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮದವರು ಇಲ್ಲಿನ ಅಧಿಕಾರಿಗಳನ್ನು ವಿಚಾರಿಸಿದ್ರೆ ನಾವು ಇಲ್ಲಿನ ಗಿಡಗಳನ್ನು ತೆರವುಗೊಳಿಸಿ ಸ್ವಚ್ಛತೆಯನ್ನ ಮಾಡಿದ್ದೇವೆ ಹಾಗೂ ಕಾಂಪೌಂಡ್ ಮತ್ತು ಗೇಟ್ ಮಾಡಿಸಲು ನಮ್ಮ ಹೆಡ್ ಆಫೀಸಿಗೆ ತಿಳಿಸಿದ್ದೇವೆ ಎನ್ನುತ್ತಾರೆ ಇಲ್ಲಿನ ಮೇಲಧಿಕಾರಿಗಳು. ಇನ್ನಾದರೂ ಮೇಲಧಿಕಾರಿಗಳು ಇತ್ತ ಕಡೆ ಗಮನಹರಿಸಿ ಪರಿಸರವನ್ನ ಸ್ವಚ್ಛಗೊಳಿಸಿ ರೈತರಿಗೆ ಅನುಕೂಲ ಮಾಡಿಕೊಡುತ್ತಾರೋ ಇಲ್ವೋ ಎಂಬುದನ್ನ ಕಾದು ನೋಡಬೇಕಿದೆ. ಪ್ರತಿನಿಧಿ ಸಿದ್ದಪ್ಪ ಕೊಣ್ಣೂರ್, ಸತ್ಯಂ ಟಿವಿ, ಸುರೇಬಾನ್. ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.